ರಾಜ್ಯದಲ್ಲಿ ಚಿರತೆಯ ಕಾಟ ಜಾಸ್ತಿ ಆಗ್ತಾ ಇದೆ. ಮಂಡ್ಯ ಆಯ್ತು, ಮೈಸೂರು ಆಯ್ತು, ಬೆಳಗಾವಿ ಕೂಡ ಮುಗಿತು. ಈಗ ಬೆಂಗಳೂರಿನ ಸರದಿ. ಬೆಳಗಾವಿ, ಮೈಸೂರು, ಮಂಡ್ಯ ಬಳಿಕ ಬೆಂಗಳೂರಿನಲ್ಲಿ ನಾಲ್ಕು ಚಿರತೆಗಳು ಪ್ರತ್ಯಕ್ಷವಾಗಿವೆ. ಬೆಂಗಳೂರು ನಗರದಲ್ಲಿ ಶುರುವಾಯಿತು ಈ ಮೂಲಕ ಚಿರತೆಯ ಆತಂಕ. ಉತ್ತರಹಳ್ಳಿಯ ಕೋಡಿಪಳ್ಳ್ಯದಲ್ಲಿ ನಾಲ್ಕು ಚಿರತೆ ಪ್ರತ್ಯಕ್ಷವಾಗಿರುವಂತಹದ್ದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಸ್ಥಳೀಯರಿಗೆ ಈಗ ಓಡಾಡೋದಕ್ಕೆ ಭಯ ಆಗ್ತಾ ಇದೆ. ಚಿರತೆಯ ಸೆರೆಗೆ ಬೋನನ್ನು ಇಟ್ಟು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಬಟ್ ಅದು ಫಲ ಕೊಡ್ತಾ ಇಲ್ಲ. ಚಿರತೆ ಪ್ರತ್ಯಕ್ಷವಾದ ಜಾಗದಿಂದ ಪಬ್ಲಿಕ್ ಗ್ರೌಂಡ್ ರಿಪೋರ್ಟ್, ಅಲ್ಲಿಯ ಜನರ ಆತಂಕ ಎಂಥದ್ದು. ಚಿರತೆ ಏನೆಲ್ಲ ಹಾವಳಿಯನ್ನು ಮಾಡ್ತಾ ಇದೆ, ಜನರು ಯಾವ ರೀತಿ ಭೀತಿಗೊಳಗಾಗಿದ್ದಾರೆ, ಎಲ್ಲದರ ಕುರಿತು ಕೂಡ ಪಬ್ಲಿಕ್ ಟಿ ವಿ ಗ್ರೌಂಡ್ ರಿಪೋರ್ಟ್ ಮಾಡಿರುವಂತಹದ್ದು. ಬೆಳಗಾವಿ, ಮೈಸೂರು, ಮಂಡ್ಯ ಬಳಿಕ ಈಗ ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂತಹದ್ದು. ಅದು ಒಂದಲ್ಲ ಎರಡಲ್ಲ ನಾಲ್ಕು ಚಿರತೆಗಳು ಪ್ರತ್ಯಕ್ಷವಾಗುತ್ತೆ ಅಂದರೆ ಅಲ್ಲಿಯ ಜನರ ಆತಂಕ ಎಷ್ಟರ ಮಟ್ಟಿಗಿರಬಹುದು ಅಂತ. ಚಿರತೆಯ ಸೆರೆಗೆ ಈಗ ಬೋನಿಟ್ಟು ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಆದರೆ ಈ ಕಿಲಾಡಿ ಚಿರತೆಗಳು ಮಾತ್ರ ಬೋನಿಗೆ ಬೀಳ್ತಾನೆ ಇಲ್ಲ. ಹಾಗಾಗಿ ಚಿರತೆಯನ್ನು ಹಿಡಿಯುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಆಪರೇಷನ್ ಚಿರತೆಯನ್ನು ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಎಲ್ಲವನ್ನೂ ಕೂಡ ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಿಕೊಂಡು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಚಿರತೆಯ ಹೆಜ್ಜೆ ಗುರುತುಗಳು, ನಾಯಿಗಳು ಮತ್ತು ದನಗಳನ್ನು ಈ ಚಿರತೆ ಎಳೆದುಕೊಂಡು ಹೋಗ್ತಾ ಇರೋದನ್ನು ನೋಡಿ ಸ್ಥಳೀಯರು ಒಂದು ಕ್ಷಣ ಆತಂಕಗೊಳಗಾಗ್ಬಿಟ್ಟಿದ್ದಾರೆ. ಹೀಗೆ ಚಿರತೆಗಳು ಪ್ರತ್ಯಕ್ಷ ಆಗಿಬಿಟ್ರೆ ಇಲ್ಲಿ ವಾಕಿಂಗ್ ಮಾಡೋದು ಹೇಗೆ, ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಹೇಗೆ, ಇಲ್ಲಿ ಪ್ರತಿನಿತ್ಯ ಸಂಚಾರ ಮಾಡೋದು ಹೇಗೆ ಅಂಥೇಳಿ ಟೆನ್ಷನ್ ಶುರು ಆಗಿಬಿಟ್ಟಿದೆ. ಅದರ ಜೊತೆ ಜೊತೆಗೇನೆ ಒಂದೆರಡು ಚಿರತೆ ಆಗಿದ್ರೆ ಎಲ್ಲೋ ಬಂದು ಅಲ್ಲಿ ಹೋಯ್ತು ಅನ್ಕೊಬಹುದು. ನಾಲ್ಕು ಚಿರತೆಗಳು ಒಟ್ಟೊಟ್ಟಿಗೆ ಪ್ರತ್ಯಕ್ಷವಾಗ್ತಾ ಇದ್ದಾವೆ. ಹೋಗ್ಬಾರ್ದು ಹಂಗೆ ಹೆಂಗೆ ಅಂತ, ಬಟ್ ಏನು ಮಾಡೋಕ್ಕಲ್ಲ, ಹೋಗ್ಲೇಬೇಕು. ಥ್ಯಾಂಕ್ ಯು. ಹೆಸರು? ಹೆಸರು ಮನ್ವಿತ. ಒಂದೇ ನಿಮಿಷ ನನಗೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಚಿರತೆಯ ಆತಂಕ ಶುರುವಾಗಿದೆ. ಮಂಡ್ಯ ಭಾಗದಲ್ಲಿ ಈ ಚಿರತೆ ಇಲ್ಲಿಯವರೆಗೂ ಇಬ್ಬರನ್ನು ಬಲಿ ಪಡೆದುಕೊಂಡಿದೆ. ಮೈಸೂರು ಮತ್ತು ಬೆಳಗಾವಿಯಲ್ಲೂ ಕೂಡ ಚಿರತೆ ಪ್ರತ್ಯಕ್ಷವಾಗಿ ಹೇಗೆಲ್ಲ ಆತಂಕವನ್ನು ಸೃಷ್ಟಿ ಮಾಡಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಅದೇ ರೀತಿಯ ಸನ್ನಿವೇಶ ಬೆಂಗಳೂರಿನಲ್ಲಿ ಈಗ ನಿರ್ಮಾಣವಾಗಿರುವಂತಹದ್ದು. ಅದು ಕೂಡ ಪ್ರತಿನಿತ್ಯ ಸಾವಿರಾರು ಜನ ಸಂಚರಿಸುವಂತಹ ಉತ್ತರಹಳ್ಳಿಯ ಕೋಡಿಪಾಳ್ಯದಲ್ಲಿ ರಸ್ತೆಗಳಲ್ಲಿಯೇ ಈ ನಾಲ್ಕು ಚಿರತೆಗಳು ಪ್ರತ್ಯಕ್ಷವಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ಆ ಚಿರತೆ ಪ್ರತ್ಯಕ್ಷವಾಗಿರುವಂತಹ ಸ್ಥಳದಿಂದಲೇ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಂದಿನಿ, ಕಳೆದ ಎರಡು ಮೂರು ದಿನಗಳಿಂದ ಈ ಚಿರತೆ ಬೆಂಗಳೂರಿನಲ್ಲಿ ಆತಂಕವನ್ನು ಸೃಷ್ಟಿಸಿರುವಂತಹದ್ದು, ಅಲ್ಲಿಯ ಜನ ಏನು ಹೇಳ್ತಾ ಇದ್ದಾರೆ, ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನಾದರೂ ಕ್ರಮಕ್ಕೆ ಮುಂದಾಗಿದ್ದಾರಾ ಅಂತ. ಪ್ರೇಮ್, ಸಂಪೂರ್ಣವಾಗಿ ಜನರು ಭಯಭೀತರಾಗಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ವಾಕಿಂಗ್ಗೆ ಅಂತ ಹೇಳಿ ಸಾಕಷ್ಟು ಜನ ಬರ್ತಿದ್ರು, ಆದರೆ ಇವತ್ತು ಖಾಲಿ ಖಾಲಿ ರಸ್ತೆಗಳನ್ನ ನೋಡ್ತಿದ್ದೀರಿ. ಅನಿವಾರ್ಯ ಇದ್ರೆ ಮಾತ್ರ ಜನರು ರಸ್ತೆಗಳಿತಿರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯವಾಗಿ ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳಲ್ಲಿ ಆತಂಕ ಎದುರಾಗಿರೋದು. ಆಲ್ಮೋಸ್ಟ್ ಟೂ ವೀಲರ್ ಅಲ್ಲಿ ಹೋಗೋರಂತೂ ಸಾಕಷ್ಟು ಭಯಭೀತರಾಗಿದ್ದಾರೆ. ಸರ್, ಯಾವ ಸ್ಕೂಲ್ ಸರ್? ಇಲ್ಲಿ ಚಿನ್ಮಯ ಸ್ಕೂಲ್. ಸರ್, ನಿನ್ನೆ ಇದನ್ನ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಗೇನೆ ಭಯ ಆಗ್ತಾ ಇದೆ. ಇಲ್ಲಿ ಓಡಾಡಕ್ಕೆ ನೈಟ್ ಟೈಮ್ ನಾವು ಇಲ್ಲೇ ಓಡಾಡೋದು. ಇಲ್ಲಿ ಯಾವುದು ಅರಣ್ಯ ಅಧಿಕಾರಿಗಳು ಕರೆಕ್ಟ್ ಆಗಿ ಇಲ್ಲಿ ಇದು ಮಾಡ್ತಾ ಇದಿಲ್ಲ, ಈಗೇನೋ ಎಚ್ಚೆತ್ಕೊಂಡಿದ್ದಾರೆ. ತುಂಬಾ ನಮ್ಗೇನೆ ಭಯ ಆಗ್ತಾ ಇದೆ. ಈ ಏರಿಯಾನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು, ಮನೆಗಳು ಮಾರ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಇದೀವಿ. ಅಷ್ಟು ಭಯ ಆಗಿದೆ, ತುಂಬಾ ಭಯ ಆಗ್ತಾ ಇದೆ. ಈಗ ಕಾರಲ್ಲೇ ಓಡಾಡ್ಬೇಕು, ಕಾರ್ ಇಲ್ಲ ನಮ್ಮ ಹತ್ರ, ಓನ್ಲಿ ಟೂ ವೀಲರ್ ಇದೆ. ಟೂ ವೀಲರ್ ಅಲ್ಲೇ ಕರ್ಕೊಂಡು ಹೋಗ್ಬೇಕು, ಈ ಫಾರೆಸ್ಟ್ ಒಳಗಡೆನೆ ಹೋಗ್ಬೇಕು, ಫಾರೆಸ್ಟ್ ಒಳಗಡೆನೆ ಬರಬೇಕು. ಈ ತರ ಆಗಿದೆ.
ಅಂದ್ರೆ ಭಯ ಪಡ್ತಿದಾರೆ ಎಲ್ಲಾರು, ಹೋಗ್ಬಾರ್ದು ಅಂತ ಎಲ್ಲ. ಏನ್ ಮಾಡಕ್ಕಾಗಲ್ಲ, ಹೋಗ್ಲೇಬೇಕು ಅನಿವಾರ್ಯ. ಎಕ್ಸಾಮ್ಸ್ ಟೈಮ್ ಬೇರೆ, ಲೀವ್ಗಿಂತ ಇವಾಗ ಎಕ್ಸಾಮ್ಸ್ ನಡೀತಿದ್ಯಾ? ಇಲ್ಲ, ಟೆಸ್ಟ್ಗಳಷ್ಟೇ. ಪ್ರಿಪೇರ್ರಿ ನೆಕ್ಸ್ಟ್ ಮಂತ್. ಎಕ್ಸಾಕ್ಟ್ಲಿ ಪ್ರೇಮ್, ಇವಾಗ ಟೆಸ್ಟ್ ನಡೀತಿದೆ, ಪ್ರಿಪೇರ್ರಿ. ಇವಾಗ ಅಟೆಂಡ್ ಆಗ್ಲೇಬೇಕು. ಸರ್, ನಿಮ್ ಸ್ಕೂಲ್ ಯಾವುದು? ಮತ್ತೆ ಟೂ ವೀಲರ್ ಅಲ್ಲಿ ಹೋಗ್ತಿದ್ರೆ ಭಯ ಆಗ್ತಿಲ್ವಾ? ಸರ್, ನಮ್ಮ ಹತ್ರ ಮೇಡಮ್, ನಮ್ಮ ಹತ್ರ ಕಾರ್ ಇಲ್ಲ, ಸೊ ವಿ ಶುಡ್ ಟ್ರಾವೆಲ್ ಇನ್ ಟೂ ವೀಲರ್ ಇಟ್ ಸೆಲ್ಫ್. ನನಗೆ ಇಬ್ರು ಮಕ್ಕಳಿದ್ದಾರೆ, ಒಬ್ರು ಬಿ ಜಿ ಎಸ್ ಹೋಗ್ತಾರೆ, ಒಬ್ರು ರಾಷ್ಟ್ರೋತ್ಥಾನ ಹೋಗ್ತಾರೆ. ಸೊ ನಾವು ವರ್ಕಿಗೆ ಇರೋದ್ರಿಂದ ಫ್ಯಾಮಿಲಿ ಬಂದು ಪಿಕ್ ಮಾಡ್ತಾ ಇದ್ರು. ಇಲ್ಲಿ ಚಿರತೆ ಇರೋದ್ರಿಂದ ಮಕ್ಕಳು ತುಂಬ ಎದುರುಕೊಂಡಿದ್ದಾರೆ. ಸೊ ಡೈಲಿ ಮಧ್ಯಾಹ್ನ ನಾನೇ ಪಿಕ್ ಮಾಡೋ ಅಂತ ಅನಿವಾರ್ಯತೆ ಆಗಿದೆ. ವರ್ಕ್ ಮಾಡಿ ವರ್ಕ್ ಲೀಜರ್ ಟೈಮಲ್ಲಿ ಬಂದು ಪಿಕ್ ಮಾಡೋ ಅಂತ ಅನಿವಾರ್ಯತೆ ಆಗಿದೆ. ದಯವಿಟ್ಟು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಇಲ್ಲಿ ತುಂಬ ರಾಷ್ಟ್ರೋತ್ಥಾನದಲ್ಲಿ 4000 ಸ್ಟೂಡೆಂಟ್ಸ್ ಇದ್ದಾರೆ, ವಿತ್ ಸ್ಟಾಫ್ಸ್ ಎಲ್ಲ ಸೇರಿ ಅರೌಂಡ್ 5 ಹತ್ರ ಹತ್ರ ಆಗ್ತಾರೆ. ಇಲ್ಲಿ 2000 ಸ್ಟೂಡೆಂಟ್ಸ್ ಇದ್ದಾರೆ, ನೋ ಒನ್ ಇಸ್ ಟೇಕಿಂಗ್ ಕೇರ್ ಅಬೌಟ್ ಇಟ್. ಫಾರೆಸ್ಟ್ ಡಿಪಾರ್ಟ್ಮೆಂಟು ಆದಷ್ಟು ಬೇಗನೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಜನರು ಕೆಲ್ಸಕ್ಕೆ ಹೋಗ್ದಾರ, ಮನೆಯಲ್ಲಿ ಬಂದು ವಾಪಸ್ ಬರೋ ತರ ಆಗಿದೆ. ನೀವ್ ಯಾವ ಸ್ಕೂಲ್, ನಿಮ್ಗೆ ಏನ್ ಅನಿಸ್ತದೆ? ಬಿಜಿಎಸ್ ಪಬ್ಲಿಕ್ ಸ್ಕೂಲ್. ಸ್ಕೂಲಲ್ಲಿ ಏನ್ ಮಾತಾಡ್ತಾರೆ? ಚಿರತೆ ಬಂದಿದೆ, ತುಂಬಾ ಭಯ ಆಗುತ್ತೆ ಅಂತಾರೆ. ಎಷ್ಟೊಂದ್ ಜನ ಫ್ರೆಂಡ್ಸ್ ಈ ಕಡೆಯಿಂದಾನೆ ಬರ್ತಾರೆ. ಎಕ್ಸಾಕ್ಟ್ಲಿ, ಭಯ ಭಯ ಭಯ. ಸ್ಕೂಲಲ್ಲೂ ಸಹ ಇವಾಗ ಹಾಟ್ ಟಾಪಿಕ್ ಅಂತ ಹೇಳಿದ್ರೆ ಚಿರತೆ ಬಂದಿದೆ ಅಂತ ಹೇಳಿ. ಕೆಲವರು ಟೂ ವೀಲರ್ ಬಿಟ್ಟು ಕಾರ್ ಹೋಗುವಂತ ಪ್ರಯತ್ನ. ಸರ್, ಚಿರತೆ ಬಂತು ಅಂತ ಹೇಳಿ ಕಾರಲ್ಲಿ ಬಂದಿದ್ದೀರಿ? ಹಾ, ಹೌದು ಮೇಡಮ್. ಡೈಲಿ ನಾವು ಇಲ್ಲಿ ವಾಕಿಂಗ್ ಬರ್ತಾ ಇರ್ತೀವಿ. ಯೂಶ್ವಲಿ ನಾನು ನಮ್ಮ ಮನೆಯವರು ಬೆಳಗ್ಗೆ 4:30 ಹಂಗೆ ಬರ್ತಾ ಇರ್ತೀವಿ. ಈಗ ಅದು ಭಯ ಆಗ್ತಾಯಿದೆ, ಡೈಲಿ ಸ್ಕೂಲ್ಗೆ ಇದೇ ತಲೆ ಓಡೋದು. ಇವಾಗ ಭಯ ಬದಲಾವಣೆ ಚಿರತೆಗಾಗಿ? ಹೌದು, ಖಂಡಿತ ಅಲ್ವಾ? ಯಾಕೆಂದರೆ ಮಕ್ಕಳಿರ್ತಾರೆ, ಎಲ್ಲರೂ ಕರ್ಕೊಂಡು ಹೋಗಬೇಕು ಸ್ಕೂಲ್ಗೆ, ಇನ್ ಟೈಮ್ ಹೋಗಬೇಕು. ನಾನು ಶಾಲೆಯಲ್ಲಿ ಕೆಲಸ ಮಾಡ್ತೀನಿ, ಇನ್ ಟೈಮಲ್ಲಿ ಹೋಗಲೇಬೇಕಾಗುತ್ತೆ. ಎಕ್ಸಾಕ್ಟ್ಲಿ, ಚಿರತೆ ಎಷ್ಟು ಮಟ್ಟಿಗೆ ಮಾಡಿದೆ ಅಂದರೆ ವೆಹಿಕಲ್ಗಳನ್ನ ಬೇರೆ ಹತ್ರ ಇಸ್ಕೊಂಡು ಹೋಗೋಣ ಅನ್ನೋಂಥ ಪರಿಸ್ಥಿತಿ ಇದೆ. ಆಲ್ಮೋಸ್ಟ್ ವಯಸ್ಸಾದವರು, ಮಕ್ಕಳು ಕರ್ಕೊಂಡು ಹೋಗೋರು, ಎಲ್ಲರಲ್ಲೂ ಆತಂಕ ಇದೆ. ವಾಕಿಂಗ್ಗಳೆಲ್ಲ ಮೂಲೆಗೆ ಕಟ್ಟಿಟ್ಟಿದ್ದಾರೆ, ಬದಲಾಗಿ ಶಾಲೆಗೆ ಹೋಗ್ಬೇಕು ಅಂದರೆ ವೆಹಿಕಲ್ಗಳನ್ನ ಬದಲಾಯಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ. ಚಿರತೆ ಹಿಡಿರಪ್ಪ, ಚಿರತೆ, ದಯವಿಟ್ಟು ಚಿರತೆ ಹಿಡಿರಿ ಅಂತ ಜನರು ಇಲ್ಲಿ ಮನವಿ ಮಾಡ್ತಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನಂದಿನಿ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಉತ್ತರಹಳ್ಳಿಯಲ್ಲಿ ಚಿರತೆ ಕಾಟ ಹೇಗಿದೆ, ಭಯ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ದೇವನಹಳ್ಳಿಯಲ್ಲೂ ಕೂಡ ಚಿರತೆ ಪ್ರತ್ಯಕ್ಷವಾಗಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಕಾಡಿನಿಂದ ಚಿರತೆಗಳು ನಾಡಿಗೆ ಬರ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹದ್ದು, ಚಿರತೆಗಳು ಅತಿ ಹೆಚ್ಚಾಗಿ ಈಗ ಕಾಣಿಸ್ಕೊಳ್ತಾ ಇದೆ. ಅದು ಕೂಡ ದೇವನಹಳ್ಳಿಯಲ್ಲೂ ಕೂಡ ಚಿರತೆ ಪ್ರತ್ಯಕ್ಷವಾಗಿರೋದು ಸ್ಥಳೀಯರ ಆತಂಕ ಕಾರಣವಾಗ್ತಾ ಇದೆ. ದೇವನಹಳ್ಳಿ ತಾಲೂಕಿನ ತರಬಹಳ್ಳಿಯ ITC ಫ್ಯಾಕ್ಟ್ರಿಯಲ್ಲಿ ಈ ಚಿರತೆ ಪ್ರತ್ಯಕ್ಷವಾಗಿರುವಂತಹದ್ದು. ಕಳೆದ 2 ದಿನಗಳಿಂದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಏನಿದೆ ಅದು ಸಂಚಾರವನ್ನು ಮಾಡ್ತಾ ಇದೆ. ಚಿರತೆಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆಯಿಂದ ಬೋನನ್ನು ಅಳವಡಿಕೆ ಮಾಡಿರುವಂತಹದ್ದು, ಆದರೂ ಕೂಡ ಚಿರತೆ ಸೆರೆ ಸಿಕ್ಕಿಲ್ಲ. 5 ಸಿಬ್ಬಂದಿಯಿಂದ ಚಿರತೆಯ ಪತ್ತೆಗಾಗಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಅತ್ತ ಉತ್ತರಹಳ್ಳಿಯಲ್ಲೂ ಕೂಡ 4 ಚಿರತೆಗಳು ಪ್ರತ್ಯಕ್ಷವಾದರೆ, ಇತ್ತ ದೇವನಹಳ್ಳಿಯಲ್ಲಿ 1 ಚಿರತೆ ಪ್ರತ್ಯಕ್ಷವಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುದುಕೃಷ್ಣ, ದೇವನಹಳ್ಳಿಯಲ್ಲೂ ಕೂಡ ಆಗ ಚಿರತೆಯ ಆತಂಕ ಆರಂಭ ಆಗಿದೆ, ಜನರು ಭೀತಿಯಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರು ಏನು ಹೇಳ್ತಾ ಇದ್ದಾರೆ, ಚಿರತೆಯನ್ನು ಸೆರೆ ಹಿಡಿಯುವಂತಹ ಕೆಲಸ ಎಲ್ಲಿಗೆ ಬಂದಿದೆ ಅಂತ? ಪ್ರೇಮ್, ಪ್ರಮುಖವಾಗಿ ಇವತ್ತು ಬೆಂಗಳೂರು ನಗರದ ಯಲಹಂಕ ತಾಲೂಕಿನ ಸಾದಳ್ಳಿ ಗೇಟ್ ಬಳಿ ಇರುವಂತಹ ITC ಫ್ಯಾಕ್ಟ್ರಿ ಅಂತ, ಈ ಫ್ಯಾಕ್ಟ್ರಿಯ ಒಳಭಾಗದಲ್ಲಿ ಚಿರತೆ ಕಂಡಿರುವಂಥದ್ದು. ಏನು, ಬೆಂಗಳೂರು ಹೈದರಾಬಾದ್ನ ಮುಖ್ಯ ರಸ್ತೆ ಇದೆ, ಮುಖ್ಯ ರಸ್ತೆಯ ಮುಂಭಾಗದಲ್ಲಿ ಈ ಒಂದು ಕಾರ್ಖಾನೆ ಇರುವಂಥದ್ದು. ಈ ಕಾರ್ಖಾನೆಯ ಒಳಭಾಗದಲ್ಲಿ ಅಂದರೆ ಈ ಕಾರ್ಖಾನೆ ಇರುವಂಥ ಸರಿಸುಮಾರು 80-100 ಎಕರೆ ಪ್ರದೇಶದಲ್ಲಿ ಇರುವಂಥದ್ದು. ಈ ಪ್ರದೇಶದಲ್ಲಿ ಕಳೆದ ಮಂಗಳವಾರ ರಾತ್ರಿ ಹೊತ್ತು ಈ ಒಂದು ಚಿರತೆ ಓಡಾಡಿರುವಂಥ ದೃಶ್ಯ ಏನಿದೆ ಅದು CCTVಯಲ್ಲಿ ಸರಿಯಾಗಿರುವಂಥದ್ದು. ಹಾಗಾಗಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರತ್ತುವಂಥ ಕಾರ್ಮಿಕರಿಗೆ ಈಗ ಆತಂಕ ಇರುವಂಥದ್ದು, ಅಂದರೆ ಜನರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಯಾಕೆಂತಂದರೆ ಹೊರಭಾಗದಲ್ಲೂ ಚಿರತೆ ಕಾಣಿಸ್ಕೊಂಡಿಲ್ಲ, ಫ್ಯಾಕ್ಟ್ರಿಯ ಒಳಭಾಗದಲ್ಲಿ ಕಾಣಿಸ್ಕೊಂಡ್ರಿಂದ ಸಹಜವಾಗಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಆತಂಕ ಇರುವಂಥದ್ದು. ಹೀಗಾಗಿ ಫ್ಯಾಕ್ಟ್ರಿಯಲ್ಲಿ ಈಗಾಗಲೇ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೋನನ್ನು ಇರಿಸಿದ್ದಾರೆ. ಬೋನನ್ನು ಇರಿಸಿ ಕಳೆದ 2 ದಿನಗಳಿಂದಲೂ ಕೂಡ ಚಿರತೆಯನ್ನು ಸರಿಹಿಡಿಯುವಂತಹ ಕಾರ್ಯಕ್ಕಾಗಿ ಕಾರ್ಯಾಚರಣೆಯನ್ನು ಅರಣ್ಯ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು.
ಕಳೆದ ಎರಡು ದಿನಗಳಿಂದ ರಾತ್ರಿ ವೇಳೆ ಚಿರತೆ ಬರುತ್ತಾ ಮತ್ತೆ ಏನಾದರೂ ಸಿಸಿ ಟಿವಿಯಲ್ಲಿ ಕಾಣಿಸುತ್ತಾ ಅನ್ನುವಂತಹ ಅದರ ಚಲನವಲನಗಳನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಇಡೀ ರಾತ್ರಿ ಅರಣ್ಯ ಅಧಿಕಾರಿಗಳು ಮಾಡ್ತಿದ್ರು. ಆದರೆ ಕಳೆದ ಎರಡು ದಿನಗಳಿಂದ ಚಿರತೆ ಪತ್ತೆಯಾಗಿಲ್ಲ. ಆದರೆ ಚಿರತೆ ಬಂದೋಗಿರೋದಂತೂ ಖಾತ್ರಿಯಾಗಿದೆ, ಅದು ಸಿಸಿ ಟಿವಿಯಲ್ಲಿ ಸರಿಯಾಗಿದೆ. ಹಾಗಾಗಿ ಆತಂಕ ಅಂತೂ ಈಗಲೂ ಮುಂದುವರೆದಿರುವಂತದ್ದು. ಮೊದಲನೇ ದಿನ ಚಿರತೆ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಸಿಬ್ಬಂದಿಗೆ ರಜೆಯನ್ನ ಘೋಷಣೆ ಮಾಡಿತ್ತು. ಆದರೆ ಈಗ ಮತ್ತೆ ರಜೆಯನ್ನ ಘೋಷಣೆ ಮಾಡಿಲ್ಲ. ಈಗ ಸಿಬ್ಬಂದಿ ಎಂದಿನಂತೆ ಕೆಲಸಕ್ಕೆ ಬರ್ತಾ ಇದ್ರೆ, ಆದ್ರೆ ಚಿರತೆ ಇರುವಂತಹ ಆತಂಕದ ನಡುವೆ ಇವತ್ತು ಸಿಬ್ಬಂದಿ ಕೆಲಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಈಗಲೂ ಕೂಡ ಚಿರತೆಯ ಆತಂಕ ಮುಂದುವರೆದಿದೆ. ಅರಣ್ಯ ಅಧಿಕಾರಿಗಳು ಚಿರತೆಯನ್ನ ಸೆರೆ ಇಡುವಂತಹ ಕಾರ್ಯಾಚರಣೆಯನ್ನ ಮುಂದುವರೆಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಚಿರತೆ ಹಾವಳಿಯನ್ನು ನೋಡಿದ್ವಿ. ಇನ್ನು ಹಾಸನದ ಭಾಗದಲ್ಲಿ ಕಾಡಾನೆಗಳ ಹಾವಳಿಗೆ ಜನ ಬೆಸ್ತು ಬಿದ್ದಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಸಕಲೇಶ್ಪುರ ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಬೆಳೆಯನ್ನು ನಾಶ ಮಾಡಿದೆ. ಮಕ್ಕಳಂತೆ ಸಾಕಿದ್ದಂತಹ ಅಡಕೆ ಕಾಫಿ ಗಿಡಗಳನ್ನು ತುಳಿದು ಸರ್ವ ನಾಶ ಮಾಡಿದೆ ಗಜಪಡೆ. ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರ ಅರಣ್ಯ ಇಲಾಖೆಗೆ ಸ್ಥಳೀಯರು ಆಗ್ರಹವನ್ನು ಮಾಡಿದ್ದಾರೆ. ಆನೆಯನ್ನು ಹಿಡಿಯಲು ನಾವೇ ಜಮೀನುಗಳಲ್ಲಿ ಗುಂಡಿಯನ್ನು ತೆಗಿತೇವೆ. ತೋಟದಿಂದ ಬರೋದು ಸ್ವಲ್ಪ ತಡವಾದರೂ ಮನೆಯವರು ಕರೆ ಮಾಡ್ತಾರೆ, ನಿಮ್ಮ ಹತ್ರ ಕೂಗಾಡಿ ಕಿರುಚಾಡಿ ನಮ್ಮ ಗಂಟಲು ಸತ್ತೋಗಿದೆ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಬಳಿ ಸ್ಥಳೀಯರು.